ಎಲ್ರಿಗೂ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರು ಇಲ್ಲೇ ಹೇಳಿದಾಗ ಲಿಸ್ಟಲ್ಲಿ ಒಬ್ರು ಮಿನಿಸ್ಟರ್ ಆಗ್ಬೇಕಾಗಿತ್ತು ಒಬ್ರು ಮಿನಿಸ್ಟರ್ ಆಗ್ಬೇಕಾಗಿತ್ತು ಅಪ್ಪ ಮಿಸ್ ಆಯ್ತು ನಮ್ಮ ಒಂದಿದೆ ಹಿಂಗೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ಗೆ ಹೇಗೆ ಹೇಳ್ತಾರೋ ಕುಂದಾಪುರದ ಆಲಾಡಿ ಶ್ರೀನಿವಾಸ ಶೆಟ್ಟರ್ ಮಿನಿಸ್ಟರ್ ಆಗಬೇಕು ಅಂತ ಜನ ಹೇಗೆ ಬಯಸ್ತಾರೋ ಅಟ್ ದಿ ಸೇಮ್ ಟೈಮ್ ರಾಜಗೌಡ್ರು ಆಗ್ಬೇಕಾಗಿತ್ತು ಅನ್ನೋದು ಕೂಡ ಒಂದು ಚರ್ಚೆಲಿ ಬಟ್ ಈಗ ಮುಗೀತು ಇನ್ನೇನು ಕಡೆಗಳಿಗೆ ವಿಸ್ತರಣೆ ವಿಸ್ತರಣೆ ಆರು ಆರೇಳು ತಿಂಗಳಿಂದ ವಿಸ್ತರಣೆ ಆಗಲಿಲ್ಲ ಮುಗಿದ ಕತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸುರಪುರ ಕಣ ರಂಗೇರಿದೆ ರಾಜ್ಯಗೌಡರು ಮೊನ್ನೆ ನರೇಂದ್ರ ಮೋದಿ ಅವರು ಬಂದಾಗಲೂ ಕೂಡ ಅದೇನು ಆತ್ಮೀಯತೆ ಅದೇನು ಪ್ರೀತಿ ಅದು ವಿಶ್ವಾಸ ಬಯ ಅನ್ಕೊಂಡಿದ್ರ ನರೇಂದ್ರ ಮೋದಿ ಅವರು ಇಷ್ಟೊಂದು ಪ್ರೀತಿ ವಾಸ ವಾತ್ಸಲ್ಯ ಮಮಕಾರ ತೋರ್ತ ನನ್ನ ಮೇಲೆ ಅಂತ ನಾನು ಆಕ್ಚುಲಿ ನಾವು ಯಾತಗಿರಿ ಫಂಕ್ಷನ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ದೀವಿ ಸಡನ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಆಗಿದ್ದಾಗ ಸಿ ಎಮ್ ಸಾಹೇಬರು ಫೋನ್ ಬಂತು ಬಸವ ಬೊಮ್ಮಾಯಣ್ಣವರು ಹ್ಞೂ ರಾಜು ಮೋದಿ ಸಾಹೇಬರು ಬರೋಕತ್ತಾರ ನಾರಾಯಣಪುರದಾಗ ಫಂಕ್ಷನ್ ರೆಡಿ ಮಾಡು ಅಂದ್ರು ಹ್ಞೂ ಅಣ್ಣ ಅಂದೆ ನನಗೆ ಅಣ್ಣ ಅಂದೆ ಏನು ಏನು ಹೇಳ್ತಿದ್ದೆ ನೀನು ಅಂತಂದೆ ನಮ್ಗೆ ಸ್ವಲ್ಪ್ ಸಲಿಗೆ ಜಾಸ್ತಿ ಇಲ್ಲಲ್ಲಿ ಬರಕತ್ತಾರ ನೀನ್ ನೀ ರೆಡಿ ಮಾಡಿ ಕಾರ್ಯಕ್ರಮ ಬಹಳ ಗ್ರ್ಯಾಂಡ್ ಆಗ್ಬೇಕು ನೋಡು ಒಂದ್ ನೂರ ಹತ್ತು ಎಕರೆ ಲ್ಯಾಂಡ್ ಬೇಕು ನೋಡು ಅಂತಂದು ಟೆಂಟು ಪೆಂಡಲ್ ಎಲ್ಲ ಆಯ್ತಣ್ಣ ಅಂತಂದ್ರೆ ನನ್ ವಿಶ್ವಾಸನೇ ಇದ್ದಿಲ್ಲ ಆಯ್ತು ಅಂತ ಒಂದು ಏನೋ ಒಂದು ಚಾಲೆಂಜ್ ಆಗಿ ತೊಗೊಂಡು ರೆಡಿ ಮಾಡಿ ಎಲ್ಲಾ ಮಾಡಿದ್ರ ನಾಳೆ ಫಂಕ್ಷನ್ ಇತ್ತು ಇವತ್ತು ಸಿ ಎಂ ಪಾಪ ಒಂದ್ ನಾಲ್ಕೈದು ಸರಿ ನನಗೆ ಫೋನ್ ಹಚ್ಚ ರಾಜ ಹೆಂಗ್ ಮಾಡಾಕೈತಿ ನೋಡಲಿ ಸ್ವಲ್ಪ ಟೆನ್ಷನ್ ಆಕತ್ತ ನನಗ ಅಂದ್ರು ಅಣ್ಣ ನೀ ಟೆನ್ಷನ್ ಹೋಗ್ಬೇಡ ನಿನ್ ಫ್ರೆಂಡ್ ಕಾರ್ಯಕ್ರಮಕ್ಕಿಂತ ಚೆನ್ನಾಗಿ ಅಂದ್ರೆ ಸುಮ್ಮನೆ ನಾವ್ ಅವ್ರ ಕಾಲ್ ಆಗಿದೆ ಅಶೋಕ್ ಎಲ್ಲಾ ಎಲ್ಲ ರೆಡಿ ಮಾಡಲ್ಲ ಒಂದೇ ಜಿಲ್ಲಾದಾಗ ಎರಡು ಫಂಕ್ಷನ್ ಅಖಂಡ ಜಿಲ್ಲಾದಾಗ ನಿನ್ನ ಅಶೋಕಣಕ್ಕಿಂತ ನಾನು ಚೆನ್ನಾಗಿ ಮಾಡ್ತೀನಿ ನೋಡು ಅಂತ ಚಾಲೆಂಜ್ ಆ ಮಗನೇ ಅಂದ ನೀನ್ ನೋಡಾರ ನೋಡೋಣ ನೀನೇ ರಿಸಲ್ಟ್ ಕೊಡೋನು ಅಂತ ಹೇಳಿದಿವಿ ಹೇಳಿದ ತಕ್ಷಣ ಆಯ್ತು ಅಂತ ಇದು ಮಾಡ ನಾವು ಎಲ್ಲಾ ಪೆಂಡಲ್ಲು ಗಿಂಡಲ್ಲು ದುಡ್ಡು ರೆಡಿ ಮಾಡಿ ದೊಡ್ಡ ಪ್ರಮಾಣದ ಹಾಕಿದ್ವಿ ಎಸ್ ಪಿ ಜಿ ಅವರು ಹೇಳೋರು ಏನ್ ಸರ್ ಇಷ್ಟು ದೊಡ್ಡ ಪೆಂಡಲ್ ಹಾಕಿರಿ ಹೆಂಗ್ ಜನ ಸೇರ್ಸ ಅದು ಈ ಹಳ್ಳಿಯಲ್ಲಿ ನೀವು ಹೆಂಗ್ ಮಾಡ್ತರಿ ಅಂತ ನಾನು ಅವ್ರಿಗೆ ಒಂದೇ ಮಾತೇ ಸರ್ ಚಿಂತೆ ಮಾಡ್ಬಾಡ್ರಿ ಕೊಡೇಕಲ್ ಬಸವಣ್ಣಪ್ಪ ನಮ್ಗೆ ಆಶೀರ್ವಾದ ಅದ ಆ ದೇವ್ರ ಮೇಲೆ ಬಾರ ಹಾಕಿ ಮಾಡಾಕತ್ತೀವಿ ಇಲ್ಲಿ ಆ ದೇವ್ರ ಮೇಲೆ ಬಾರ ಹಾಕಿದ್ ನಾವ್ ಯಾವತ್ತೂ ಫೇಲ್ ಆಗಿಲ್ಲ ಚಿಂತೆ ಮಾಡ್ಬಾರ ಸರ್ ನೆಕ್ಸ್ಟ್ ಡೇ ಆ ಪಬ್ಲಿಕ್ ಬಂದದ ನೋಡಿ ನಮಗೆ ಗಾಬ್ರಿ ಸರ್ ಸರ್ ನಾವ್ ಏನ್ ಯೋಚನೆ ಮಾಡಿದ್ವಿ ಅದ್ರಕಿಂತ ಡಬಲ್ ತ್ರಿಬಲ್ ಪಬ್ಲಿಕ್ ಬಂದ್ರು ಬಂದ ಆ ಸ್ಟೇಜೇ ಸಣ್ಣದಾಯ್ತಂತ ನಮ್ಗ ಅನಿಸ್ತು ಅಷ್ಟೆಲ್ಲ ದೊಡ್ಡ ಸ್ಟೇಜ್ ಸರ್ ಹೆಲಿಪ್ಯಾಡ್ ಅಲ್ಲೇ ಒಂದು ಒಂದೂವರೆ ಲಕ್ಷ ಜನ ಕುಂತಿದ್ರು ಪ್ರಧಾನ ಮಂತ್ರಿ ಸರ್ ಬಂದ್ರು ಬಂದ್ ಅವ್ರು ನೋಡ್ ಪಬ್ಲಿಕ್ ಎಲ್ಲ ನೋಡಿ ಸರ್ ನಾನು ಇಲ್ಲಿ ಎಮ್ ಎಲ್ ಎ ರಾಜುಗಳು ನೋಡಿ ಖುಷಿಯಾಗಿ ಒಂದು ಸ್ಮೈಲ್ ಕೊಟ್ರು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮ ಮುಗಿಸಿ ಹೋಗ ಟೈಮ್ನಾಗ ಸರ್ ಬಂದ್ ಹಿಂಗ ಸೆಕೆಂಡ್ ಮಾಡಿಂಗ್ ದುಬ್ಬ ಚಪ್ಪರ್ಸದ ಸರ್ ಏನು ಒಂಥರ ಯಾಕಂದ್ರೆ ಅವ್ರ ಪಕ್ಕದಲ್ಲಿ ನಿಂದ್ರದೇ ಒಂದು ನಮ್ಗೆ ಸೌಭಾಗ್ಯ ಸ್ಟೇಜ್ ಹಂಚ್ಕೋದೇ ಒಂದು ಸೌಭಾಗ್ಯ ಅಂತದ್ರಲ್ಲಿ ಸೇಕೆಂಡ್ ಮಾಡಿ ಚಪ್ಪ ನಾನು ರಾಜೀವ್ ಗೌಡಜಿ ಅಭಿನಂದನ್ ಬಹುತ್ ಅಚ್ಚೆ ಕಾರ್ಯಕ್ರಮಕ್ಕೆ ಬಹುತ ಅಚ್ಚೆ ಸಂಘಟನೆ ಕೇ ಬದಾಯಿ ಅಂತ ಅಂದ್ರೆ ಸರ್ ನನ್ ಖುಷಿ ಅವ್ರ ಬಾಯಲ್ಲಿ ನಮ್ಮ ಹೆಸರು ಕೇಳೋಣ ನಮ್ ಈ ಜೀವನ ಸಾರ್ಥಕ ಆಯ್ತು ಅನಿಸ್ತು ಮತ್ತೆ ಅವ್ರ ಬೆಟ್ಟ ಕೆಳಗೆ ಹೋದ ತಕ್ಷಣ ಎಸ್ ಪಿ ಜಿ ಅವ್ರು ಬಂದ್ರು ಸರ್ ರಾಜುಗೌಡಜಿ ವಾಪೆ ಬಹತ್ ಪಬ್ಲಿಕ್ ಬೌತ್ ಹೆಲಿಪ್ಯಾಡ್ ಅಲ್ಲಿ ಬಹಳ ಜನ ಅದ ಕಂಟ್ರೋಲ್ ಆಗ್ತದೆ ನೀನ್ ಬಾ ಅಂತಂದ್ರ ಅವ್ರ ವಿಶೇಷ ವೆಹಿಕಲ್ ನಾನು ಕರ್ಕೊಂಡು ಹೋದ್ರೆ ನಾನು ಒಬ್ಬರಲ್ಲಿ ಲಾಟಿ ಚಾರ್ಜ್ ಮಾಡ್ತಾನೆ ಅಂದೆ ದಯವಿಟ್ಟು ಮಾಡಬೇಡ್ರಿ ನಮ್ಮ ಮಂದಿ ಲಾಟಿಗಂಗ್ಲ ನಮ್ಮ ಮಂದಿ ಪ್ರೀತಿ ವಿಶ್ವಾಸಗೆ ರೆಸ್ಪೆಕ್ಟ್ ಮರ್ಯಾದೆ ಕೊಡೋದು ಅಂತ ನಾನ್ ಕೈ ಮುಗಿದು ಸ್ವಲ್ಪ ಒಂದ್ ಎರಡು ಫೀಟ್ ಹಿಂದಕ್ಕೆ ಸರಿಯಪ್ಪ ಅಪ್ಪ ಅಂತಂದೆ ಸೊ ತಕ್ಷಣ ಹಿಂದಕ್ಕೆ ಸರದ್ರು ಆ ಎಸ್ ಪಿ ಜಿ ಅವ್ರ ಅಂದ್ರೆ ಏನ್ರಿ ನಿಮ್ಗೆ ಇಲ್ಲಿ ನಮ್ಮ ಜನ ಇರೋದಿಲ್ಲ ಪ್ರೀತಿಯಿಂದ ಗೆಲ್ಬಹುದ್ರ ಸಿಟ್ಟಿಂದ ಏನೋ ದರ್ಪಿಂದ ಗೆದಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತಂದೆ ಅನಾನ ಸರ್ ಮೂರ್ ಹೆಲಿಕಾಪ್ಟರ್ ಇದು ಮೋದಿ ಸರ್ ಫಸ್ಟ್ ಹೆಲಿಕಾಪ್ಟರ್ ಅಲ್ಲೇ ಹೋಗ್ಬೇಕಾಗಿತ್ತು ಅವರು ಫಸ್ಟ್ ಹೆಲಿಕಾಪ್ಟರ್ ಕ್ರಾಸ್ ಮಾಡಿದ್ರೆ ನಾವು ಎರಡನೇ ಹೆಲಿಕಾಪ್ಟರ್ ಹೋಗ್ತೇವೆ ಅಂತೇಳಿದ್ವಿ ಏನಂದ್ರೆ ಏನೋ ಸೆಕ್ಯೂರಿಟಿ ರೀಸನ್ ಇರಬಹುದು ಅಂತ ಸರ್ ನೇರವಾಗಿ ಒಂದು ಕಾರ್ನರ್ಗೆ ಹೋಗಿಬಿಟ್ರು ಅವರು ಹೋಗಿ ಅಲ್ಲಿ ಜನ ಸಿಕ್ಕಾಪಟೆ ಅವ್ರೆಲ್ಲ ಜನರು ಇವ್ರು ಎಸ್ ಪಿ ಜಿಯವ್ರ ಡೇ ಸರ್ ಇದ್ರ ಬೋತ್ ರಿಸ್ಕ್ ನಿಮ್ ಲೈಫ್ ರಿಸ್ಕ್ ಅದ ಬ್ಯಾಡ್ ಅಂದ್ರೆ ಸರ್ ಎಲ್ಲರಿಗೂ ರೋಡ್ ಶೋ ಕೈ ಮಾಡ್ಕಂತ ನನ್ಗ ರಾಜು ಭಾಗವಜಿ ಬಾ ಸರ್ ದಪ್ಪ ನೀಪ್ ಏನ್ ಸ್ವಲ್ಪ ಇದೆ ಎಲ್ಲಿ ಆ ಇಲ್ಲಿ ಎಲ್ಲಿ ಓಡ್ರಿ ಹಂಗ ಹಿಂಗ ಮಾಡಿ ಓಡದೇವ ಒಂದ್ ಅರ್ಧ ಕಿಲೋಮೀಟರ್ ಮೇಲೆ ಒಂದ್ ಕಿಲೋಮೀಟರ್ ವರ್ಗ ಅವರು ರೋಡ್ ಶೋ ಮಾಡಿದ್ರು ಸರ್ ಎಲ್ಲ ಜನರು ಖುಷಿಯಾಗಿ ಲಾಸ್ಟಿಗೆ ಮೋದಿ ಸಾಹೇಬ್ರು ಹಿಂಗ ಹೋಗೋ ಟೈಮ್ನಾಗ ವೆಹಿಕಲ್ನಾಗ ಕುಂತರು ನಾವ್ ಅಲ್ಲೇ ನಿಂತಿದ್ವಿ ಇನ್ ವೆಹಿಕಲ್ ನಾಗ ಕುಂತರಲ್ಲ ಅಂತ ಎಸ್ ಪಿ ಜಿ ಓಡ್ತಿದಾರೆ ನಮ್ಮಿಂದ ಆಗ್ತಿದಿಲ್ಲ ಸರ್ ಕುಂದ್ರ ಒಂದ್ ಒಳ್ಳೆ ಹಿಂಗ್ ಸ್ಮೈಲ್ ಕೊಟ್ಟು ಹಿಂಗ ಅಂದ್ರ ಸರ್ ಏನ್ ಎನರ್ಜಿ ಬಂತು ಏನು ಬಸ್ಟ್ ಗೊತ್ತಿಲ್ಲ ಆ ಎಸ್ ಪಿ ಜಿ ಅವ್ರನ್ನೆಲ್ಲ ರನ್ನಿಂಗ್ ನಲ್ಲಿ ಹಿಂದಾಕಿ ಹೋಗಿ ಮುಂದೆ ನಿಂತಿದ್ದೆ ಸರ್ ನಾನು ಅವ್ರ ಹೋಗಿ ಹೆಲಿಕಾಪ್ಟರ್ ಹೋಗಿ ಟೇಕ್ ಆಫ್ ಆದ್ಮೇಲೆ ಆದ್ಮೇಲೆ ನೋಡಿದೆ ಯಾಕೆ ಇದು ಉರಿಯಾಕತ್ತಂದ್ ಆ ಅವ್ರ ಫಾಸ್ಟಿ ಬಟ್ ಅವ್ರ ಹತ್ರ ಇರೋದೆ ಒಂದು ಎನರ್ಜಿ ಸರ್